ಕೌಂಟ್ಡೌನ್ ಬಿಗಿನ್ಸ್. ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್, ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಮೆಗಾ ಸೆಮಿಫೈನಲ್ ಮ್ಯಾಚ್. ಗೆದ್ದವರು ನೇರವಾಗಿ ಫೈನಲ್ಗೆ ಎಂಟ್ರಿ ಆಗ್ತಾರೆ, ಸೋತವರು ಸೀದಾ ಮನೆದಾರಿ ಹಿಡಿತಾರೆ. ಹಿಟ್ ಆರ್ ಮಿಸ್, ದೂಸರ ಮಾತೇ ಇಲ್ಲ. ಈವರೆಗೆ ನಡೆದಿದ್ದೇ ಒಂದು ಆಟ, ಇನ್ನು ನಡೆಯೋದು ಬೇರೆಯದ್ದೇ ಆಟ. ಅಖಾಡ ರೆಡಿಯಾಗಿದೆ, ಪಿಚ್ ಸಿದ್ಧವಾಗಿದೆ, ಟೀಮ್ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಕೂಡ ತಯಾರಾಗಿವೆ. 2019 ವರ್ಲ್ಡ್ ಕಪ್ನ ಸೆಮಿಫೈನಲ್ನಲ್ಲಿ ಇದೇ ನ್ಯೂಜಿಲ್ಯಾಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ಭಾರತ ಸೋತಿತ್ತು. ಹೀಗಾಗಿ ಇದು ನಿಜವಾಗಿಯೂ ಟೀಮ್ ಇಂಡಿಯಾದ ಪಾಲಿಗೆ ಸೇಡಿನ ಪಂದ್ಯ. ಹೀಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಭಾರತ ನ್ಯೂಜಿಲ್ಯಾಂಡ್ ಸೆಮಿಫೈನಲ್ ಮ್ಯಾಚ್ ಬಗ್ಗೆ, ವಾಂಖೆಡೆ ಪಿಚ್ ಬಗ್ಗೆ, ಟೀಮ್ ಇಂಡಿಯಾ ಪ್ಲೇಯಿಂಗ್ ಲೆವೆನ್ ಹೇಗಿರಬಹುದು ಇವೆಲ್ಲದರ ಕುರಿತ ಮಾಹಿತಿ ಕೊಡ್ತೀನಿ. ನಾನು ಕಿಶೋರ್ ಕೆ ವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ರಾಬಿನ್ ರೌಂಡ್ ಸ್ಟೇಜ್ನಲ್ಲಿ ಟೀಮ್ ಇಂಡಿಯಾ ಒಂದೇ ಒಂದು ಮ್ಯಾಚನ್ನು ಕೂಡ ಸೋತಿಲ್ಲ. ಆಡಿದ ಎಲ್ಲ 9 ಪಂದ್ಯಗಳನ್ನು ಕೂಡ ಗೆದ್ದುಕೊಂಡಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ 1 ಪೊಸಿಷನ್ನಲ್ಲಿದ್ದುಕೊಂಡು ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ. ಈ ಬಾರಿಯ ವರ್ಲ್ಡ್ ಕಪ್ ಗೆಲ್ಲೋಕೆ ಭಾರತೀಯ ತಂಡಕ್ಕಿಂತ ಫೇವ್ರೇಟ್ ಟೀಮ್ ಮತ್ತೊಂದಿಲ್ಲ. ಆದರೂ ಕ್ರಿಕೆಟ್ನಲ್ಲಿ ಏನನ್ನು ಹೇಳೋಕೆ ಸಾಧ್ಯವಿಲ್ಲ. ಇದು ಅನಿಶ್ಚಿತತೆಯ ಆಟ. ಯಾರು ಬೇಕಾದರೂ ಗೆಲ್ಲಬಹುದು, ಏನು ಬೇಕಾದರೂ ಆಗಬಹುದು. ಹೀಗಾಗಿ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯೋದು ನಿಜಕ್ಕೂ ರಣರೋಚಕ ಸೆಮಿಫೈನಲ್ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಸೆಮಿಫೈನಲ್ ಪಂದ್ಯಕ್ಕೆ ಸಿದ್ಧಪಡಿಸಲಾಗಿರುವಂತಹ ವಾಂಖೆಡೆ ಸ್ಟೇಡಿಯಂನ ಪಿಚ್ ಹೇಗಿದೆ, ಯಾರಿಗೆ ಫೇವರ್ ಆಗಿದೆ ಅನ್ನೋದನ್ನು ಮೊದಲಿಗೆ ತಿಳಿಸ್ತೇನೆ. ಈ ಹಿಂದಿನಿಂದಲೂ ವಾಂಖೆಡೆ ಸ್ಟೇಡಿಯಂನದ್ದು ಬ್ಯಾಟ್ಸ್ಮನ್ಗಳಿಗೆ ಫೇವರ್ ಆಗಿರುವಂತಹ ಪಿಚ್. ಈ ಬಾರಿಯ ವರ್ಲ್ಡ್ ಕಪ್ನಲ್ಲೂ ಅಷ್ಟೇ ವಾಂಖೆಡೆಯಲ್ಲಿ ರನ್ ಪ್ರವಾಹವೇ ಬಂದಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ಗಳಂತೂ ಎರ್ರಬಿರ್ರಿ ಚಚ್ಚಿತು. ಸಣ್ಣ ಗ್ರೌಂಡ್ ಬೇರೆ, ಬೌಂಡ್ರಿ ಲೈನ್ ಹೆಚ್ಚು ಡಿಸ್ಟೆನ್ಸ್ನಲ್ಲಿ ಇಲ್ಲ, ಬೌಂಡ್ರಿ ಸಿಕ್ಸರ್ಗಳಲ್ಲೇ ಬ್ಯಾಟ್ಸ್ಮನ್ಗಳು ಸ್ಕೋರ್ ಮಾಡ್ತಾರೆ. ಅಫ್ಘಾನಿಸ್ತಾನ ವಿರುದ್ಧದ ಮ್ಯಾಚ್ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಯಾವ ರೀತಿ ಆಡಿದ್ರು ಅನ್ನೋದನ್ನು ನೀವೆಲ್ಲ ನೋಡಿದ್ರಿ. ಟೋಟಲಿ ಇದೊಂದು ಪಕ್ಕಾ ಬ್ಯಾಟಿಂಗ್ ಪಿಚ್, ಹಾಗಂತ ಬೌಲರ್ಸ್ಗಳಿಗೆ ಯಾವುದೇ ಅಡ್ವಾಂಟೇಜ್ ಇಲ್ಲ ಅಂತೇನಲ್ಲ. ಈಗ ಸೆಮಿಫೈನಲ್ಗೆ ರೆಡಿ ಮಾಡಲಾಗಿರುವ ಪಿಚ್ ಸ್ಪಿನ್ನರ್ಸ್ಗಳಿಗೆ ಒಂದಷ್ಟು ಹೆಲ್ಪ್ ಆಗಬಹುದು. ಇನ್ನು ಪೇಸ್ ಬೌಲರ್ಸ್ಗಳಂತೂ ತುಂಬ ಪ್ಲ್ಯಾನ್ನಿಂದಲೇ ಬೌಲಿಂಗ್ ಮಾಡಬೇಕಾಗತ್ತೆ. ಬ್ಯಾಟ್ಗೆ ನೀಟಾಗಿ ಕನೆಕ್ಟ್ ಆಯಿತು ಅಂದರೆ ಬೌಂಡ್ರಿ ಲೈನ್ ಚಿಕ್ಕದಿರೋದ್ರಿಂದ ಸುಲಭವಾಗಿ 4 ಸಿಕ್ಸರ್ಗಳು ಬರಬಹುದು. ಆದರೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾದ ಪೇಸ್ ಬೌಲರ್ಸ್ಗಳಿಗೆ ಈ ವಾಂಖೆಡೆ ಸ್ಟೇಡಿಯಂ ಕೂಡ ಒನ್ ಆಫ್ ದಿ ಫೇವರೇಟ್ ಪಿಚ್ ಆಗಿದೆ. ಶ್ರೀಲಂಕಾ ತಂಡವನ್ನು ಇದೇ ಗ್ರೌಂಡ್ನಲ್ಲಿ ನಮ್ಮ ಬೌಲರ್ಸ್ಗಳು 55 ರನ್ಗಳಿಗೆ ಆಲ್ ಔಟ್ ಮಾಡಿದರು. ಹೀಗಾಗಿ ಪಿಚ್ ವಿಚಾರದಲ್ಲಿ ಹೇಳೋದಾದರೆ ವಾಂಖೆಡೆಯಲ್ಲಿ ಟೀಮ್ ಇಂಡಿಯಾವೇ ಗೆಲ್ಲೋ ಫೇವರೇಟ್ ಟೀಮ್ ಆಗಿದೆ. ಇನ್ನು ಫಸ್ಟ್ ಬ್ಯಾಟಿಂಗ್ ಮತ್ತು ಚೇಸಿಂಗ್ ಮಾಡಿದವರಿಗೂ ಪಂದ್ಯವನ್ನು ಗೆಲ್ಲೋಕೆ ಸಮಾನ ಅವಕಾಶ ಇದೆ. ವಾಂಖೆಡೆಯಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಟೀಮ್ ಒಟ್ಟು 14 ಮ್ಯಾಚ್ಗಳನ್ನು ಗೆದ್ದುಕೊಂಡಿದೆ, ಚೇಸಿಂಗ್ ಮಾಡಿದ ಟೀಮ್ ಒಟ್ಟು 13 ಪಂದ್ಯಗಳನ್ನು ಗೆದ್ದಿದೆ. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದರಷ್ಟೇ ಮ್ಯಾಚ್ ಗೆಲ್ಲೋಕೆ ಸಾಧ್ಯ ಅಂತೇನಿಲ್ಲ. 2011 ಫೈನಲ್ನಲ್ಲಿ ಇದೇ ಗ್ರೌಂಡ್ನಲ್ಲಿ ಚೇಸಿಂಗ್ ಮಾಡಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು. ಹೀಗಾಗಿ ಟಾಸ್ ಯಾರು ಗೆಲ್ತಾರೆ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಸೆಮಿಫೈನಲ್ನಲ್ಲಿ ಆರ್ ಅಶ್ವಿನ್ ಆಡ್ತಾರೆ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಇಂಜುರಿಗೊಳಗಾಗಿ ವರ್ಲ್ಡ್ ಕಪ್ನಿಂದ ಔಟ್ ಆದ ಬಳಿಕ ಟೀಮ್ ಇಂಡಿಯಾ 6ನೇ ಬೌಲರ್ನ ಕೊರತೆ ಎದುರಿಸ್ತಾ ಇದೆ. ಲೀಗ್ ಸ್ಟೇಜ್ನಲ್ಲಿ ಕಳೆದ ಕೆಲ ಪಂದ್ಯಗಳನ್ನು 5 ಬೌಲರ್ಸ್ಗಳನ್ನಿಟ್ಕೊಂಡೇ ಭಾರತ ಗೆದ್ದಿತ್ತು. ಆದರೀಗ ಸೆಮಿಫೈನಲ್ನಲ್ಲಿ 6ನೇ ಬೌಲರ್ನ ಅವಶ್ಯಕತೆ ಎದುರಾದರೂ ಆಗಬಹುದು. ಇನ್ನು ವಾಂಖೆಡೆ ಪಿಚ್ ಸ್ಪಿನ್ನರ್ಸ್ಗಳಿಗೆ ಒಂದಷ್ಟು ಅಡ್ವಾಂಟೇಜ್ ಆಗಿದ್ದು, ಹೀಗಾಗಿ ಆರ್ ಅಶ್ವಿನ್ರನ್ನು ಆಡಿಸುವ ಆಪ್ಷನ್ ಕೂಡ ಟೀಮ್ ಇಂಡಿಯಾದ ಮುಂದಿದೆ. ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ ಬಿಟ್ಟರೆ ಮತ್ತಿನ್ಯಾವ ಪಂದ್ಯಗಳಲ್ಲೂ ಅಶ್ವಿನ್ ಆಡಿಲ್ಲ. ಆದರೆ ಈಗ 6ನೇ ಬೌಲರ್ ಆಗಿ ಅಶ್ವಿನ್ರನ್ನು ಪಿಕ್ ಮಾಡಿದರೆ ಸೂರ್ಯಕುಮಾರ್ ಯಾದವ್ರನ್ನು ಡ್ರಾಪ್ ಮಾಡಬೇಕಾಗಬಹುದು. ಆದರೆ ಸೂರ್ಯಕುಮಾರ್ ಮುಂಬೈನವರೇ ಆಗಿದ್ದು ಕಳೆದ ಕೆಲ ಮ್ಯಾಚ್ಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಹೀಗಾಗಿ ಸೆಮಿಫೈನಲ್ನಲ್ಲಿ ಸೂರ್ಯಕುಮಾರನ್ನು ಡ್ರಾಪ್ ಮಾಡೋದು ಕೂಡ ಅಷ್ಟೊಂದು ಸುಲಭ ಅಲ್ಲ. ಹಾಗಿದ್ರೆ ನ್ಯೂಜಿಲ್ಯಾಂಡ್ ವಿರುದ್ಧದ ಸೆಮಿಫೈನಲ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹೇಗಿರಬಹುದು, ಸಂಭಾವ್ಯ ಲಿಸ್ಟ್ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡೋಣ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇವರಿಬ್ಬರು ಕೂಡ ಓಪನಿಂಗ್ ಬ್ಯಾಟಿಂಗ್ ಮಾಡೋದು ಗ್ಯಾರಂಟಿ. ಹಾಗೆಯೇ 3ನೇ ಕ್ರಮಾಂಕದಲ್ಲಿ ಎಂದಿನಂತೆ ವಿರಾಟ್ ಕೊಹ್ಲಿಯೇ ಅಖಾಡಕ್ಕಿಳಿತಾರೆ. 4ನೇ ಕ್ರಮಾಂಕದಲ್ಲಿ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಅವರು ಅಖಾಡಕ್ಕಿಳಿಯೋದು ಗ್ಯಾರಂಟಿಯಾಗಿದೆ. ಹಾಗೆಯೇ 5ನೇ ಕ್ರಮಾಂಕದಲ್ಲಿ ಎಂದಿನಂತೆ KL ರಾಹುಲ್ ಬ್ಯಾಟಿಂಗ್ಗೆ ಇಳಿತಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಆಡಬಹುದು. ಒಂದು ವೇಳೆ ಆರ್ ಅಶ್ವಿನ್ರನ್ನು ಪಿಕ್ ಮಾಡಿಲ್ಲ ಅಂದರೆ, ಸೂರ್ಯಕುಮಾರ್ ಯಾದವ್ ಡ್ರಾಪ್ ಆಗಿಲ್ಲ ಅಂದರೆ, ಆಗ ಸೂರ್ಯಕುಮಾರ್ ಯಾದವ್ ಅವರು 6ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಇಳಿಬಹುದು. ಹಾಗೆಯೇ 7ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಬ್ಯಾಟಿಂಗ್ಗೆ ಇಳಿತಾರೆ. ಇನ್ನು ಪ್ರಮುಖ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ನ್ಯೂಜಿಲ್ಯಾಂಡ್ ವಿರುದ್ಧದ ಮ್ಯಾಚ್ನಲ್ಲಿ ಆಡಲಿದ್ದಾರೆ. ಹಾಗೆಯೇ
ಪೇಸ್ ಬೌಲರ್ಸ್ ಗಳಾಗಿ ಮೊಹಮ್ಮದ್ ಶಮಿ ಹಾಗೆ ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಕೂಡ ನ್ಯೂಜಿಲೆಂಡ್ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ ನಲ್ಲಿ ಆಡೋದು ಗ್ಯಾರಂಟಿ. ಜೊತೆಗೆ ಜಸ್ಪ್ರೀತ್ ಬುಮ್ರಾ ಕೂಡ ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚ್ ನಲ್ಲಿ ಆಡೋದು ಪಕ್ಕ. ಇದು ಸೆಮಿಫೈನಲ್ ಮ್ಯಾಚ್ ಗೆ ಟೀಂ ಇಂಡಿಯಾದ ಸಂಭಾವ್ಯ ತಂಡ. ಇವೆಲ್ಲದರ ಜೊತೆಗೆ ಈ ಮ್ಯಾಚ್ ಬಗ್ಗೆ ಇನ್ನೊಂದಷ್ಟು ಕುತೂಹಲ ಕೂಡ ಇದೆ. ವಿರಾಟ್ ಕೊಹ್ಲಿ ದಾಖಲೆ 50ನೇ ಸೆಂಚುರಿ ಬಾರಿಸ್ತಾರ ಅನ್ನೋದು. ಈಗಾಗಲೇ ಸಚಿನ್ ತೆಂಡೂಲ್ಕರ್ ಅವರ 49 ಶತಕಗಳಿಗೆ ವಿರಾಟ್ ಕೊಹ್ಲಿ ಸರಿಸಮಾನವಾಗಿ ನಿಂತಿದ್ದಾರೆ. ವಿಶ್ವ ದಾಖಲೆ ಬರೆಯೋಕೆ ಇನ್ನೊಂದು ಸೆಂಚುರಿ ಮಾತ್ರ ಬೇಕಿರೋದು. ಹೀಗಾಗಿ ಸಚಿನ್ ಹೋಮ್ ಗ್ರೌಂಡ್ ನಲ್ಲೇ ಕೊಹ್ಲಿ ದಾಖಲೆ ಬರೀತಾರ ಅನ್ನೋ ಕುತೂಹಲ ಕೂಡ ಇದೆ. ಇನ್ನು ಈ ಮ್ಯಾಚ್ ಅನ್ನು ನೋಡೋಕೆ ಸಚಿನ್ ತೆಂಡೂಲ್ಕರ್ ಕೂಡ ಸ್ಟೇಡಿಯಂ ಗೆ ಬರ್ತಾರೆ. ಸೆಮಿಫೈನಲ್ ನಲ್ಲಿ ಸಚಿನ್ ಸಮ್ಮುಖದಲ್ಲೇ ಕೊಹ್ಲಿ ತಮ್ಮ ರೋಲ್ ಮಾಡೆಲ್ ದಾಖಲೆ ಮುರಿದ್ರೆ ನಥಿಂಗ್ ಬೆಟರ್ ದ್ಯಾನ್ ದಿಸ್. ಖುದ್ದು ಸಚಿನ್ ಅವರು ಕೊಹ್ಲಿಯನ್ನ ಭೇಟಿಯಾಗಿ ಅಭಿನಂದನೆ ಸಲ್ಲಿಸುತ್ತಾರೆ. ಜೊತೆಗೆ ಸೆಮಿಫೈನಲ್ ನಲ್ಲಿ ಕೊಹ್ಲಿ ಶತಕ ಹೊಡೆದು ಟೀಂ ಇಂಡಿಯಾ ಕೂಡ ಗೆದ್ದು ಮತ್ತೊಮ್ಮೆ ವರ್ಲ್ಡ್ ಕಪ್ ಫೈನಲ್ ಗೆ ಎಂಟ್ರಿ ಆದ್ರೆ ದಾಖಲೆಯ ಸೆಂಚುರಿಗೆ ಇರುವ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ. ಮಳೆಗೆ ಮ್ಯಾಚ್ ವಾಶ್ ಔಟ್ ಆದ್ರೆ ಮುಂದೇನು? ಇವೆಲ್ಲದರ ಮಧ್ಯೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಇದೆ. ಒಂದು ವೇಳೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೆಮಿಫೈನಲ್ ಮ್ಯಾಚ್ ಗೆ ಮಳೆ ಅಡ್ಡಿ ಆಯಿತು ಅಂತ ಇಟ್ಕೊಳ್ಳಿ, ಆಗ ಮ್ಯಾಚ್ ನ ರಿಸಲ್ಟ್ ಕತೆ ಏನು ಅನ್ನೋದು. ಸೆಮಿಫೈನಲ್ ಗೆ ರಿಸರ್ವ್ ಡೇ ಅನ್ನ ನಿಗದಿಪಡಿಸಲಾಗಿದೆ. ನವೆಂಬರ್ 15ರಂದು ಮಳೆ ಬಂದು ಮ್ಯಾಚ್ ಕ್ಯಾನ್ಸಲ್ ಆಯಿತು ಅಂದ್ರೆ ಮರುದಿನ ಮತ್ತೆ ಪುನಃ ಎರಡು ಟೀಮ್ಗಳ ಮಧ್ಯೆ ಮ್ಯಾಚ್ ನಡೆಯುತ್ತೆ. ಆವಾಗಲೂ ಮಳೆ ಬಂತು ಅಂದ್ರೆ ಪಂದ್ಯ ರದ್ದಾಯಿತು ಅಂದ್ರೆ ಆಗ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ ಪೊಸಿಷನ್ ನಲ್ಲಿರುವ ಟೀಮ್ ಫೈನಲ್ ಗೆ ಎಂಟ್ರಿ ಆಗುತ್ತೆ. ಒಂದು ವೇಳೆ ರಿಸರ್ವ್ ಡೇ ನಂದು ಮುಂಬೈನಲ್ಲಿ ಮಳೆ ಬಂದು ಭಾರತ ನ್ಯೂಜಿಲೆಂಡ್ ಮ್ಯಾಚ್ ವಾಶ್ ಔಟ್ ಆದ್ರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ನಂಬರ್ ಒನ್ ಪೊಸಿಷನ್ ನಲ್ಲಿರುವಂತಹ ಟೀಮ್ ಇಂಡಿಯಾ ನೇರವಾಗಿ ಫೈನಲ್ ಗೆ ಎಂಟ್ರಿ ಆಗುತ್ತೆ. ಒಂದು ವೇಳೆ ಸೆಕೆಂಡ್ ಸೆಮಿಫೈನಲ್ ಅಂದ್ರೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಮಳೆಗೆ ವಾಶ್ ಔಟ್ ಆಯಿತು ಅಂದ್ರೆ ರಿಸರ್ವ್ ಡೇ ನಲ್ಲಿ ಪಂದ್ಯ ನಡೆಯುತ್ತೆ. ಒಂದು ವೇಳೆ ರಿಸರ್ವ್ ಡೇ ನಲ್ಲೂ ಕೂಡ ವಾಶ್ ಔಟ್ ಆದ್ರೆ ಆಗ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸೆಕೆಂಡ್ ಪೊಸಿಷನ್ ನಲ್ಲಿರುವ ದಕ್ಷಿಣ ಆಫ್ರಿಕಾ ಫೈನಲ್ ಗೆ ಬರುತ್ತೆ. ಹೀಗಾಗಿ ಎರಡೂ ಸೆಮಿಫೈನಲ್ಗಳು ಮಳೆಯಿಂದಾಗಿ ಕ್ಯಾನ್ಸಲ್ ಆದರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಮಧ್ಯೆ ಫೈನಲ್ ಮ್ಯಾಚ್ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇದು ಹೈ ವೋಲ್ಟೇಜ್ ಸೆಮಿಫೈನಲ್ ಕುರಿತ ಒಂದಷ್ಟು ಮಾಹಿತಿ. ನಿಮ್ಮ ಪ್ರಕಾರ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವುದಾದ್ರೂ ಬದಲಾವಣೆ ಆಗಬೇಕಾದ ಅವಶ್ಯಕತೆ ಇದೆಯಾ? ಅಂದರೆ ನ್ಯೂಜಿಲೆಂಡ್ ಮ್ಯಾಚ್ಗೆ ಸಿಕ್ಸ್ತ್ ಬೌಲರ್ನನ್ನು ಆಡಿಸ್ಬೇಕಾ? ಸೂರ್ಯಕುಮಾರ್ ಬದಲು ಆರ್ ಅಶ್ವಿನ್ರನ್ನ ಕಣಕ್ಕಿಳಿಸಬಹುದಾ? ಇಲ್ಲ ಮಿಸ್ಟರ್ 360 ಡಿಗ್ರಿಯೇ ಬೆಸ್ಟ್ ಆಪ್ಷನ್? ಈ ಬಗ್ಗೆ ಕಾಮೆಂಟ್ಸ್ ಮಾಡಿ. ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚ್ನಲ್ಲಿ ಟೀಮ್ ಇಂಡಿಯಾದ ಮುಂದಿರುವ ಚಾಲೆಂಜ್ಗಳು ಏನೆಲ್ಲ ಅನ್ನೋ ಬಗ್ಗೆಯೂ ನಿಮ್ಮ ಒಪಿನಿಯನ್ ಅನ್ನು ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.